ಕತ್ತಲಲ್ಲೇ ಜೀವನ ಕಳಿತಾಯಿವೆ 80 ಕುಟುಂಬಗಳು ಮನೆಯ ಹಕ್ಕುಪತ್ರ ಇಲ್ಲ ಅಂತ ವಿರೋಧನ ಕಡಿತ ಮಾಡಿದ್ದಾರೆ। ಕಳೆದ 30 ವರ್ಷಗಳಿಂದ ಈ 80 ಕುಟುಂಬ ಕತ್ತಲಲ್ಲೇ ಜೀವನನ್ನ ಕಳಿತಾ ಇದ್ದಾರೆ, ದಿನಗಳನ್ನು ದೂರ್ತಾ ಇದ್ದಾರೆ। ರೀಸನ್ ಕೇಳಿದ್ರೆ ಮನೆಯ ಹಕ್ಕುಪತ್ರ ಇಲ್ಲ ಅಂತ ಹೇಳಿದಾರಂತೆ, ವಿದ್ಯುತ್ ಕಟ್ ಮಾಡಿದ್ದಾರೆ, ತಿಂಗಳಿಂದ ವಿದ್ಯುತ್ ಇಲ್ಲದೆ ಪರದಾಟವನ್ನ ಪಡ್ತಾ ಇದ್ದಾರೆ। ಮಕ್ಕಳು ಹೇಳಿಕೆಯಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂದ್ರೆ ಕರೆಂಟ್ ಆಫ್ ಕೋರ್ಸ್ ಬೇಕೇ ಬೇಕು, ಅನಿವಾರ್ಯ। ಎಲ್ಲಿ ಈ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬಾನುವಳ್ಳಿಯ ಜಕ್ಪಟ್ಟ ಏರಿಯಾದಲ್ಲಿ 80 ಕುಟುಂಬ ವಾಸ ಮಾಡ್ಕೊಂಡಿದೆ। 20 ರೂಪಾಯಿ ನೀಡಿ ಮೊಬೈಲ್ ಚಾರ್ಜ್ ಮಾಡಿಸ್ಕೊಂತಾ ಇದ್ದಾರೆ ಪೋಷಕರು, ಪಾಪ, ಯಾಕಂದ್ರೆ ಮನೇಲಿ ಕರೆಂಟ್ ಇಲ್ಲ। ಈಗ ಮುಂಚೆ ಎಲ್ಲ ಶಾಲೆಗೆ ಹೋಗಿ ಬಂದು ದೀಪದ ಕೆಳಗೆ ಓದಿ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಇಲ್ಲ ಅಂತಲ್ಲ। ಬಟ್ ಇವಾಗ ನೋಡಿ ಆನ್ಲೈನ್ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈಗ ಮೊಬೈಲ್ ಚಾರ್ಜ್ ಮಾಡಬೇಕು, ಸೊ ಹಾಗಾಗಿ ಕರೆಂಟ್ ಬೇಕೇ ಬೇಕು। ಎಣ್ಣೆ ದೀಪದ ಕೆಳಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಸರ್ಕಾರಕ್ಕೆ ಪಾಪ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ। ಸಮಸ್ಯೆ ಆಗ್ತಿದೆ ನಮಗೆ, ಓದಕ್ಕಾಗ್ತಿಲ್ಲ ಅಂತ। ಮೂವತ್ತು ವರ್ಷದಿಂದ ಸರ್ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ ಸರ್, ನಮಗೆ ಕರೆಂಟ್ ಇಲ್ಲ, ಕರೆಂಟಿನ ವ್ಯವಸ್ಥೆನೂ ಇಲ್ಲ ಸರ್, ಏನೂ ಇಲ್ಲ। ಈಗ ನಾವು ಮಕ್ಕಳೆಲ್ಲ ಸ್ಕೂಲ್ ಓದ್ತಿದ್ದಾರೆ ಸರ್, ಸ್ಕೂಲ್ ಓದಕ್ಕಾದ್ರೂ ಆನ್ಲೈನ್ ಪಾಠ ಮಾಡೋಕ್ಕಂತಂದು ಎಲ್ಲ ಸರ್ಗಳೆಲ್ಲರೂ ಹೇಳ್ತಿದ್ದಾರೆ ಸರ್। ಆನ್ಲೈನ್ ಪಾಠ ಮಾಡೋಕ್ಕಂದ್ರೆ ನಮಗೆ ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜ್ಗಳು ನಾವು ಬೇರೆ ಮನೆಗೆ ಹೋಗಿ ಇಟ್ಕೊಂಬಂದ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವು ಅರ್ಧಕ್ಕರ್ಧ ಕಟ್ಟಕ್ಕವ ಸರ್। ಒಂದು ದಿವ್ಸ ಮಟ್ಟಿಗೆ ಏನಾದ್ರು ಚಾರ್ಜ್ ಹಾಕ್ಕೊಡ್ತಾರೆ, ತಿರುಮನೆ ಸಹ ಹೋದ್ರೆ ಅವ್ರು ಹಾಕ್ಕೊಡೋದಲ್ಲ ಸರ್। ಹಾಗಾಗಿ ನಾವು 150 ರೂಪಾಯಿ ಕೊಟ್ಬಿಟ್ಟು 1 ಲೀಟ್ರ್ ಒಳ್ಳೆಣ್ಣೆ ತೊಗೊಂಬಂದ್ಬಿಟ್ಟು ದೀಪ ಹಚ್ಕೊಂಬಿಟ್ಟು ಮಕ್ಕಳು ಸ್ಕೂಲ್ಗೆ ಓದಿಸಕತ್ತಿದ್ದೇವೆ ಸರ್। ಇಲ್ಲೇ ಮನೆಯೊಳಗೆ ಪಾಠ ಮಾಡೋಕ್ಕಂದ್ರೆ ಮತ್ತು ಅದ್ರಾಗ ಓದ್ತಿದ್ದಾರೆ ಸರ್, ದೀಪ ಹಚ್ಕೊಂಬಿಟ್ಟು ಜೀವನ ಮಾಡೋಕ್ಕತ್ತಿದ್ದೇವೆ ಸರ್। ನಮಗೊಂದು ಕರೆಂಟಿನ ವ್ಯವಸ್ಥೆ ಮಾಡಿಕೊಡಿ ಸರ್। 30 ವರ್ಷದಿಂದ ಸರ್ ನಾವು ಇಲ್ಲಿ ಜೀವನ ಮಾಡ್ತಾಯಿದ್ದೇವೆ ಸರ್, ನಮಗೆ ಕರೆಂಟ್ ಇಲ್ಲ, ಕರೆಂಟಿನ ವ್ಯವಸ್ಥೆನೂ ಇಲ್ಲ ಸರ್, ಏನೂ ಇಲ್ಲ। ಈಗ ನಾವು ಮಕ್ಕಳೆಲ್ಲ ಸ್ಕೂಲ್ ಓದ್ತಿದ್ದಾರೆ ಸರ್, ಸ್ಕೂಲ್ ಓದಕ್ಕಾದ್ರೂ ಆನ್ಲೈನ್ ಪಾಠ ಮಾಡೋಕ್ಕಂತಂದು ಎಲ್ಲ ಸರ್ಗಳೆಲ್ಲರೂ ಹೇಳ್ತಿದ್ದಾರೆ ಸರ್। ಆನ್ಲೈನ್ ಪಾಠ ಮಾಡೋಕ್ಕಂದ್ರೆ ನಮಗೆ ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜ್ಗಳು ನಾವು ಬೇರೆ ಮನೆಗೆ ಹೋಗಿ ಇಟ್ಕೊಂಬಂದ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಅವು ಅರ್ಧಕ್ಕರ್ಧ ಕಟ್ಟಕ್ಕವ ಸರ್। ಒಂದು ದಿವ್ಸ ಮಟ್ಟಿಗೆ ಏನಾದ್ರು ಚಾರ್ಜ್ ಹಾಕ್ಕೊಡ್ತಾರೆ, ತಿರುಮನೆ ಸಹ ಹೋದ್ರೆ ಅವ್ರು ಹಾಕ್ಕೊಡೋದಲ್ಲ ಸರ್। ಹಾಗಾಗಿ ನಾವು 150 ರೂಪಾಯಿ ಕೊಟ್ಬಿಟ್ಟು 1 ಲೀಟ್ರ್ ಒಳ್ಳೆಣ್ಣೆ ತೊಗೊಂಬಂದ್ಬಿಟ್ಟು ದೀಪ ಹಚ್ಕೊಂಬಿಟ್ಟು ಮಕ್ಕಳು ಸ್ಕೂಲ್ಗೆ ಓದಿಸಕತ್ತಿದ್ದೇವೆ ಸರ್। ಇಲ್ಲೇ ಮನೆಯೊಳಗೆ ಪಾಠ ಮಾಡೋಕ್ಕಂದ್ರೆ ಮತ್ತು ಅದ್ರಾಗ ಓದ್ತಿದ್ದಾರೆ ಸರ್, ದೀಪ ಹಚ್ಕೊಂಬಿಟ್ಟು ಜೀವನ ಮಾಡೋಕ್ಕತ್ತಿದ್ದೇವೆ ಸರ್, ನಮಗೊಂದು ಕರೆಂಟಿನ ವ್ಯವಸ್ಥೆ ಮಾಡಿ। ಇದು ಸ್ಥಳೀಯರ ಅಳಲು ನೋಡಿ, ದೀಪ ಹಚ್ಕೊಂಡು ಈಗ ಮಕ್ಕಳು ಓದಬೇಕು ಅಂತ ಪರಿಸ್ಥಿತಿ ಇದೆ। ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ಈಗ ಮಕ್ಕಳು ಅಟೆಂಡ್ ಮಾಡಬೇಕು, ಓದಬೇಕು ಅಂತಂದರೆ ಕರೆಂಟ್ ಬೇಕೇ ಬೇಕು, ಕರೆಂಟ್ ಇವಾಗ ಕೊಡ್ತಾ ಇಲ್ಲ। ಕೇಳಿದ್ರೆ ಹಕ್ಕುಪತ್ರ ಇಲ್ಲ, ನಿಮಗೆ ಕರೆಂಟ್ ಕೊಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ। ದಾವಣಗೆರೆಯ ಬಾನುವಳ್ಳಿಯಲ್ಲಿ ಈ ಥರದ್ದೆಲ್ಲ ಪರಿಸ್ಥಿತಿ ನಿರ್ಮಾಣವಾಗಿರೋದು। 30 ವರ್ಷಗಳಿಂದ ಸುಮಾರು ಒಂದು 80 ಕುಟುಂಬ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ। ಸೊ ಇವಾಗ ನೋಡಿದ್ರೆ ತಿಂಗಳಿಂದ ಏನೋ ಕರೆಂಟ್ ಇಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ, ಕೇಳಿದ್ರೆ ಹಕ್ಕುಪತ್ರ ಇಲ್ಲ ಅಂತ ಹೇಳ್ತಿದಾರಂತೆ। ಬಹುಶಃ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈ ಕಡೆ, ಯಾಕೆ ಹಕ್ಕುಪತ್ರ ಇಲ್ಲ, ಏನಾದರೂ ಪರ್ಯಾಯ ವ್ಯವಸ್ಥೆ ಇಮಿಡಿಯೇಟ್ ಆಗಿ ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ನೋಡ್ಕೊಂಡು ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸ್ಬೋದಾ ಏನು ಎತ್ತ ಅಂತ ಹೇಳಿ। ನಾವು ಯಾರನ್ನ ಕೇಳಬೇಕು, ಅವರು ಅದಕ್ಕೆ ಡಿ ಸಿ ಸಾಹೇಬನ್ನು ಭೇಟಿ ಮಾಡೋಕ್ಕಂತ ಬಂದಿರೋದು। ಬರ್ಜನ್ಗಳು ವಿರೋಧಿ ಅಧಿಕಾರಿ ಇರ್ಬೋದು। ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಹರಿಹರ ತಹಶೀಲ್ದಾರ್ ಆಗಿರುವಂತಹ ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ರಾಮಚಂದ್ರಪ್ಪ ಅವರೇ ನಮಸ್ಕಾರ। ನಮಸ್ತೆ ಹೇಳಿ ಮೇಡಮ್, ಈ ಬಾನುವಳ್ಳಿ ಗ್ರಾಮದ ಕತೆ ಗೊತ್ತಾ ಸರ್ ನಿಮ್ಗೆ? ಅಲ್ಲಿ 30 ವರ್ಷದಿಂದ 80 ಫ್ಯಾಮಿಲಿಗಳು ವಾಸ ಇದೆ, ಬಟ್ ತಿಂಗಳಿಂದ ಏನೋ ಕರೆಂಟ್ ಇಲ್ಲ ಅಂತೆ, ಏನ್ ಸಮಸ್ಯೆ ಆಗಿದೆ ಸರ್? ಅವರು ಕೆವಿ ಅವರು ಕಟ್ ಮಾಡಿದ್ದಾರೆ, ಅಧಿಕೃತ ದಾಖಲೆಗಳು ಇಲ್ಲ ಅಂತ ಹೇಳಿ। ಅದಕ್ಕೋಸ್ಕರ ನಾವೀಗ ಈಗಾಗಲೇ ತಾಲೂಕ್ ಪಂಚಾಯತಿ ಮತ್ತು ಕೆವಿ ಎರಡು ಇಲಾಖೆಗಳಿಗೆ ನಾವು ತಾತ್ಕಾಲಿಕವಾಗಿ ನೀವು ಮುಂದಿನ ಪ್ರಕಾರ ನಾನ್ ತಿಳ್ಕೊಂಡಿರೋ ಪ್ರಕಾರ ಈ ಹಕ್ಕುಪತ್ರ ಇಲ್ಲ ಅಂದ್ರೆ ಟೆಂಪರರಿ ಆಗಿ ಕರೆಂಟ್ ಕೊಡ್ಬೋದಲ್ಲ ಸರ್? ಕೊಡ್ಬೋದು, ಅದೇ ಹೇಳಿದೀನಿ, ಸೂಚನೆ ಕೊಟ್ಟಿದ್ದೀನಿ ಅವರಿಗೆ, ನಾನು ಕೊಟ್ಟಿದ್ದೀನಿ, ಮಾಡ್ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ। ಇನ್ನೆಷ್ಟು ದಿನ ಬೇಕಂತೆ? ಏನೋ 1-2 ಡೇಸ್ ಒಳಗಡೆ ಏರ್ಪಾಟ್ ಮಾಡ್ತಾರೆ ಅವರು। ಅಲ್ಲ, ತಿಂಗಳಿಂದ ಈ ಸಮಸ್ಯೆ ಇದೆ, ನಿಮಗೂ ಅರ್ಥ ಆಗುತ್ತೆ? ನಾನು ಸಹ ಭೇಟಿ ಕೊಟ್ಟಿದ್ದೆ, ಸ್ಥಳೀಯ ಶಾಸಕರು ಸಹ ಭೇಟಿ ಕೊಟ್ಟಿದ್ರು, ಸಂಬಂಧಪಟ್ಟ ಇಲಾಖೆಯವರು ಅದ್ರ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಾರೆ, ಎಲ್ಲರೂ ಸಹ ನನ್ನ ಗಮನಕ್ಕೆ ತಂದಿದ್ದಾರೆ। ಎಷ್ಟು ದಿನ ಆಯ್ತು ಸರ್ ನೀವು ಅಲ್ಲಿ ಹೋಗಿ ಬಂದು? ನಾನು ಹೋಗಿ ಬಂದು 1 ವಾರ ಆಗಿದೆ। ಆ ದಿನ ನನ್ನ ಪತ್ರ ಬರೆದಿದ್ದೆ, ಮತ್ತೆ ಬೇರೆ ರೀತಿ ನನ್ನ ಪತ್ರವನ್ನು ಬರೆದಿದ್ದೀನಿ ಅವ್ರಿಗೆ, ಶಾಶ್ವತವಾಗಿ ಅವ್ರಿಗೊಂದು ಏರ್ಪಾಟಾಗುವವರೆಗೂ ತಾತ್ಕಾಲಿಕವಾಗಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ, ಕರೆಂಟ್ ಸೌಕರ್ಯ ನೀರಿರಬಹುದು, ಮೂಲಭೂತ ಸೌಕರ್ಯಗಳ ಬಗ್ಗೆ ಥಿಂಕ್ ಮಾಡಿ. ಈಗ ನಾವು ಮಲ್ನಾಡ್ ಭಾಗದವರೇ, ನಮಗೆ ಅರ್ಥ ಆಗುತ್ತೆ ನೋಡಿ, ಒಂದ ದಿನ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಬರ್ದಿದ್ದೀನಿ ಪತ್ರ ಭಾಗ ಹೇಳಿದ್ದೀನಿ, ನಿಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. ಹೌದೌದು ಮೇಡಮ್, ಅದಕ್ಕೋಸ್ಕರನೇ ನಾನು ಖುದ್ದಾಗಿ ನಾನು ಕೆಬಿ ಅವರಿಗೆ ಹೇಳಬಲ್ಲೆ ಅವರಿಗೆ ನನ್ನ ಪತ್ರ ಬರ್ದಿದ್ದೀನಿ, ಫೋನ್ ಅಲ್ಲೂ ಸಹ ಹೇಳಿದ್ದೀನಿ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿದ್ರು ಅಂತ, ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಅಧಿಕಾರಿಗಳು ಹೋಗಿದ್ದಾರೆ, ಜನಪ್ರತಿನಿಧಿಗಳು ಹೋಗಿದ್ದಾರೆ, ಸಮಸ್ಯೆ ಮಾತ್ರ ಹಂಗೆ ಇದೆಯಲ್ಲ. ಸರಿಪಡಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಹತ್ರ. ಓಕೆ, ಈಗ 1 or 2 ಡೇಸ್ ಅಲ್ಲಿ ಸರಿ ಆಗುತ್ತೆ ಅಂತ ನೀವು ಪ್ರಾಮಿಸ್ ಮಾಡ್ತೀರಾ News18 ಮುಖಾಂತರ? ಈಗ ನಾನು ಸಂಬಂಧಪಟ್ಟ ಇಲಾಖೆ ಸೂಚನೆ ಕೊಟ್ಟಿದ್ದೀನಿ, ಅವ್ರು ಮಾಡಬೇಕು, ಬಟ್ ಫಾಲೋ ಅಪ್ ಮಾಡಬೇಕಲ್ಲ ಸರ್. ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ದೀವಿ, ಈಗ ನೀವು ಹೇಳಿದಂಗೆ ಒಂದು 2 ದಿನ, 1 ಅಥವಾ 2 ದಿನದಲ್ಲಿ ಆಗುತ್ತೆ ಅಂತ. ಮತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ. ರಾಮಚಂದ್ರಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ News18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ತಹಶೀಲ್ದಾರ್ ಮಾತಾಡಿದ್ರು, ಅವ್ರು ಹೇಳಿದ ಪ್ರಕಾರ ಸ್ಥಳಕ್ಕೆ ಅವ್ರು ಹೋಗಿ 1 ವಾರ ಆಗಿದೆ, ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಲೆಟರ್ ಅನ್ನು ಬರ್ದಿದ್ದೀವಿ, ಇನ್ನೇನು 1 ಅಥವಾ 2 ದಿನದಲ್ಲಿ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗುತ್ತೆ, ಅಂದರೆ ಟೆಂಪ್ರರಿಯಾಗಿ ತಾತ್ಕಾಲಿಕವಾಗಿ ಕರೆಂಟ್ ಕೊಡೋದಕ್ಕೆ ನಾವೆಲ್ಲ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ MLA ಕೂಡ ಅಲ್ಲಿಗೆ ವಿಸಿಟ್ ಮಾಡಿದ್ದಾರೆ, ಸುಮಾರು 1 ವಾರ ಆಗಿದೆ, ಬಟ್ ಅಲ್ಲಿ ಅಧಿಕಾರಿಗಳು ಯಾಕೆ ಇನ್ನೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ. 80 ಕುಟುಂಬ 30 ವರ್ಷದಿಂದ ವಾಸ ಮಾಡ್ಕೊಂಡಿದ್ದಾರೆ, ಹಕ್ಕುಪತ್ರ ಇಲ್ಲ ಅಂತ ಹೇಳಿದ್ರು ಕೂಡ ತಾತ್ಕಾಲಿಕವಾಗಿ ಕರೆಂಟ್ ಕೊಡಬಹುದು. ಇಲ್ಲಿ ಸ್ವಲ್ಪ ಮಾನವೀಯತೆಯನ್ನು ಕೂಡ ನಾವು ನೋಡ್ಬೇಕಾಗತ್ತೆ, ಯಾಕಂದ್ರೆ ಮಕ್ಕಳು ಪಾಪ ದೀಪದ ಕೆಳಗೆ ಆಶ್ರಯ ಪಡೆದು ಓದ್ತಾ ಇದ್ದಾರೆ. ಈಗ ಆನ್ಲೈನ್ ತರಗತಿಗಳನ್ನ ಅವ್ರು ಅಟೆಂಡ್ ಮಾಡಬೇಕು ಅಂತಂದ್ರೆ ಮೊಬೈಲ್ ಚಾರ್ಜ್ ಮಾಡಬೇಕು. ಪೇರೆಂಟ್ಸ್ ಪರಿಸ್ಥಿತಿ ನೋಡಿ, ಮೊಬೈಲ್ ಅನ್ನ ಬೇರೆ ಊರಿಗೆ ಹೋಗಿ 20 ರೂಪಾಯಿ ಕೊಟ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ